ಟೈಮು ರೈಡು ಅಂತ ಹೇಳಿದಾಗ ನಮಗೆ ಆಸ್ ಎನ್ ಇಂಟರ್ನ್ ಇಂಟರ್ನ್ ಇದು ಬಂದ ಬಂದಿದ್ರಿಂದ ನಮಗೆ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ಅದು ಪೊಲೀಸ್ ಅಧಿಕಾರಿ ಮನೆ ಅಂತ ನಾವು ನಾರ್ಮಲ್ ರೈಡ್ ಅಂತ ಹೋದ್ವಿ ಅದಕ್ಕೆ ಮುಂಚೆ ನಾವು ರಿಪೋರ್ಟ್ಗಳನ್ನೂ ನಾವು ಟೂ ತೌಸಂಡ್ ನೈನ್ಟೀನಲ್ಲಿ ನಡೆದಿರೋ ಕೇಸ್ಗಳ ರಿಪೋರ್ಟ್ಗಳೆಲ್ಲ ಓದಿದ್ವಿ ಪ್ರಯೋರ್ ಇನ್ಫಾರ್ಮೇಶನ್ ಒಂದು ಸ್ವಲ್ಪ ಇತ್ತು ಅದು ಇಟ್ಕೊಂಡು ಆಮೇಲೆ ಟ್ರೈನಿಂಗ್ ಕೊಟ್ಟರು ಒಂದು ಮುಂಚೆ ನಮ್ಮನ್ನು ಅಲ್ಲಿ ಸ್ಪಾಟ್ ಕಳ್ಸೋಕ್ ಮುಂಚೆ ಒಂದು ಚೂ ಟ್ರೈನಿಂಗು ಕೊಟ್ಟಿದ್ರು ಈ ಥರ ನಡ್ಕೊಬೇಕು ಯಾವ ಥರ ಇರಬಾರ್ದು ಯಾವ ಥರ ಇರಬೇಕು ಅವ್ರಿಗೆ ಗೊತ್ತಾಗದೇ ಇರೋ ಥರ ಹೇಗೆ ಸ್ಪೈ ಮಾಡಬೇಕು ಅಂತ ಅದನ್ನು ತಿಳ್ಕೊಂಡು ಹೋದ್ವಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಕಷ್ಟಪಟ್ವಿ ಆದರೆ ಭಯ ತುಂಬ ಇತ್ತು ಇನ್ ದ ಬಿಗಿನಿಂಗ್ ಹೋದಾಗ ಒಂಚೂರು ಭಯ ಇತ್ತು ಯಾಕಂದ್ರೆ ಗೊತ್ತಿಲ್ಲದೆ ಇರೋ ರೆಸಿಡೆನ್ಸ್ ಏರಿಯಾ ನಾವು ಬೇರೆ ಕಡೆಯಿಂದ ಬರ್ತಾ ಇದೀವಿ ಮತ್ತೆ ಆ ರೆಸಿಡೆನ್ಷಿಯಲ್ ಏರಿಯಲ್ಲಿ ಅಷ್ಟೊಂದು ಜನಗಳು ಹೋಗೋದು ಬರೋದು ಅಂಥದ್ದೆಲ್ಲ ಜಾಸ್ತಿ ಇರಲಿಲ್ಲ ತುಂಬ ಸೈಲೆಂಟ್ ಏರಿಯಾ ಜಾಸ್ತಿ ಅಲ್ಲಿ ಸೌಂಡ್ ಆಗಬೇಕು ಅಂತ ಇದ್ರೆ ಆ ಟುಟೋರಿಯಲ್ಸಿಂದ ಪಕ್ಕ ಅಕ್ಕಪಕ್ಕ ಟ್ಯುಟೋರಿಯಲ್ ಎರಡಿದೆ ಆ ಟ್ಯೂಟೋರಿಯಲ್ಸಿಂದನೇ ಸೌಂಡ್ ಬಿಟ್ರೆ ಬೇರೆ ಎದ್ದು ಸೌಂಡ್ ಬರೋ ಥರ ಯಾವಿದೂ ಇಲ್ಲ ಒಂದು ಚಿಕ್ಕ ಅಂಗಡಿನೂ ಇಲ್ಲ ಪಕ್ಕದಲ್ಲಿ ಸೊ ಆ ಅಂಥ ಎನ್ವೈರ್ಮೆಂಟಿಗೆ ನಾವು ಹೋದಾಗ ನ ನಮಗೂ ಒಂಚೂರು ಭಯ ಇತ್ತು ಬಟ್ ಅದನ್ನು ಅದಕ್ಕಿಂತ ನಾವು ಅಲ್ಲಿ ಜಾಸ್ತಿ ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಏನಂದರೆ ಅಲ್ಲಿ ಅಂಥ ರೆಸಿಡೆನ್ಸ್ ಏರಿಯಲ್ಲಿ ಈ ಥರ ಒಂದು ನಡೀತಾ ಇದೆ ಅನ್ನೋದು ಎಷ್ಟು ಥ್ರೆಟ್ಟಿದೆ ಸೊಸೈಟಿಯಲ್ಲಿ ಇದು ಆ ಎನ್ವೈರ್ಮೆಂಟಲ್ಲಿ ಎಷ್ಟು ತ್ರೆಟ್ಟು ಅಂತ ಇದು ಅಂಥ ಘಟನೆ ನಡೀತಾ ಇರೋದು ಆಗಲಿ ಅಲ್ಲಿ ಪಕ್ಕದಲ್ಲಿ ಟ್ಯೂಷನ್ಗಳಲ್ಲಿ ಹುಡುಗೀರು ಬರ್ತಾರೆ ಹೋಗ್ತಾರೆ ಅಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಎಲ್ಲರಿಗೂ ಎಷ್ಟು ಎಷ್ಟು ಇದೆ ಅನ್ನೋದು ಜಾಸ್ತಿ ಸ್ಟ್ರೆಸ್ ಮಾಡಬೇಕಂತ ವಿಷಯ ಭಯ ಇದ್ದೇ ಇದೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಇದ್ದೇ ಇದೆ ಬಟ್ ಅದಕ್ಕಿಂತ ನಮಗೆ ಜಾಸ್ತಿ ಬೇಕಾಗಿರೋದು ರೆಸ್ಪಾನ್ಸಿಬಿಲಿಟಿ ಅ ಎ ಫ್ಯೂಚರ್ ಫ್ಯೂಚರಲ್ಲಿ ನಾನು ಜರ್ನಲಿಸ್ಟ್ ಆಗಬೇಕು ಅಂತ ಇದು ಇಂಥದ್ದು ಎಷ್ಟೊಂದು ಬರುತ್ತೆ ಇದು ಒಂದು ಇದು ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಇನ್ನು ಎಷ್ಟೊಂದಿದೆ ಅದೆಲ್ಲ ನಾವು ಫೇಸ್ ಮಾಡ್ಕೊಂಡು ಹೋದ್ರೇ ನಾವು ನಿಜ ಎಷ್ಟೇ ದೊಡ್ಡ ಇದು ಪ್ರೊಫೈಲ್ ಕೇಸಾಗಿದ್ರು ಅದನ್ನೆಲ್ಲ ಮುಂದುವರೆ ಇದನ್ನೆಲ್ಲ ಹಿಂದೆ ಹಾಕಿದ್ರೇನೆ ಅಂಥ ವಿಷಯಗಳನ್ನ ಮುಂದೆ ಹಾಕೋಕ್ಕಾಗುತ್ತೆ ಸೊಸೈಟಿಗೋಸ್ಕರ ಅಂತ ಅದೇ ಅದೆಲ್ಲ ಗೊತ್ತಾಗಿ ಅದೆಲ್ಲ ಅಂಥ ವಿಚಾರಗಳನ್ನ ತಿಳಿಸಿದ್ರೇ ಯುನೋ ಸೊಸೈಟಿಗೂ ಗೊತ್ತಾಗುತ್ತೆ ನಾರ್ಮಲ್ ಇವಾಗ ಇನ್ ಥರ ಕೇಸಸ್ಸು ಚಿಕ್ಕ ಚಿಕ್ಕ ಮೀನುಗಳನ್ನ ಹಿಡಿ ಹಿಡಿತಾರೆ ಬಟ್ ಆ ಥರ ಒಂದು ರೆಸ್ಪಾನ್ಸಿಬಲ್ ಡಿ ವೈ ಎಸ್ ಪಿ ಇದು ಇನ್ ಕೇಸ್ ಇದು ಪ್ರೂವ್ ಆಯ್ತು ಅಂದರೆ ಅವರು ಅವ್ರ ಕಡೆ ಗೊತ್ತಿದೆ ಮಾಹಿತಿ ನಡೆದಿದೆ ಅಂತ ಗೊತ್ತಾಗಿತ್ತು ಪ್ರೂವ್ ಆದರೆ ಆ ಥರ ಒಬ್ಬರು ಅಷ್ಟು ಬ್ಯಾಕ್ಗ್ರೌಂಡ್ ಲರ್ನಿಂಗು ಅಷ್ಟು ಇದು ಡಿ ವೈ ಎಸ್ ಪಿ ಆಗಿದ್ದು ಟ್ರೈನಿಂಗ್ ಅವ್ರ ಕೆಲಸ ಮಾಡಿ ಡಿಪಾರ್ಟ್ಮೆಂಟಲ್ಲಿ ಅದಾದಮೇಲೆ ಇವಾಗಲೂ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಯೂತ್ಗಳಿಗೆ ಅವ್ರನ್ನ ರೋಲ್ ಆಗಿ ಎತ್ಕೊಬೇಕು ಆ್ಯಕ್ಚುಲಾಗಿ ಎಲ್ಲರೂ ನಾವೆಲ್ಲ ರೋಲ್ ಮಾಡಲಾಗಿ ತಿಳ್ಕೊಳ್ಳೋ ಅಂತವರು ಈ ಥರ ವಿಷಯಗಳನ್ನ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ಕಷ್ಟ ಆಗುತ್ತೆ ಬಟ್ ಗೊತ್ತಾಗ್ಬ ಮಾಡಬೇಕಲ್ಲ ಏ ಅಂಥ ಒಂದು ವಿಷಯ ಒಬ್ಬರು ತುಂಬ ಹೈ ಪ್ರೊಫೈಲಾಗಿ ಇರೋರು ರೋಲ್ ಮಾಡಲಾಗಿ ತಿಳ್ಕೊಬೇಕಾಗಿರೋರು ಈ ಥರ ಮಾಡ್ತಾಯಿದ್ದಾರೆ ಅಂದರೆ ಎಲ್ಲಿ ಮೈಸೂರು ಅಂತಲ್ಲ ಯಾವ ಏರಿಯಾ ಇದ್ದರೂ ಕಷ್ಟ ಕಷ್ಟನೇ ಎಲ್ಲ ನಮ್ಗಳಿಗೂ ತುಂಬ ಶಾಕ್ ಆಯಿತು ನಮಗೆ ಡಿ ವೈ ಎಸ್ ಪಿ ಮನೆ ಅಂತ ತಿಳಿದಾದ್ಮೇಲೆ ಅಲ್ಲಿ ರೈಡ್ ಹೋದಾದಮೇಲೆ ನಮಗೆ ನಮಗೂ ಶಾಕ್ ಆಯಿತು